ಎಸಿನೋ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸರಿಯಾಗಿ ಆಡಳಿತವನ್ನ ಕೊಟ್ಟಿಲ್ಲ, ಅದಕ್ಕಾಗಿ ಸರ್ಕಾರ ಹೊರಟು ಹೋಯ್ತು ಅಂತಾರೆ. ಇನ್ನು 15 ದಿನ ಕಾಯಿರಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ ಈ ರೀತಿಯಾಗಿ. ನೋಡಿ, ಕುಮಾರಸ್ವಾಮಿಯವರು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ, ಇನ್ನು 15 ದಿನ ಕಾಯಿರಿ, ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ನಮಗೆ ಟೋಪಿ ಹಾಕಿ ಕೆಲವರು ಬಿಜೆಪಿಗೆ ಹೋದರು. ನೋಡಿ ಕುಮಾರಸ್ವಾಮಿಯವರ ಮಾತಿದು, ನಮಗೆ ಟೋಪಿ ಹಾಕಿ ಕೆಲವರು ಬಿಜೆಪಿ ಸೇರಿಕೊಂಡ್ರು, ಆಗ ಬಿಜೆಪಿಗೆ ಹೋದವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿಯವರು ಈಗ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ, ಆಗ ಬಿಜೆಪಿಗೆ ಹೋದ್ರಲ್ಲ ಅವರು ಮತ್ತೆ ಈಗ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮೂಲಕ ಹೊಸ ಬಾಂಬ್ ಒಂದನ್ನ HD ಕುಮಾರಸ್ವಾಮಿಯವರು ಸಿಡಿಸಿದ್ದಾರೆ. ಹಾಗಾದ್ರೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ನೋಡೋಣ ಬನ್ನಿ. ಸರ್ಕಾರ ಹೋಗ್ಬಿಡ್ತು, ಕುಮಾರಸ್ವಾಮಿ ಸರಿಯಾದ ಆಡಳಿತ ಕೊಡ್ಲಿಲ್ಲ ಅದಕ್ಕೆ ಸರ್ಕಾರ ಹೋಗ್ಬಿಡ್ತು ಅಂತ ಹೇಳಿ ಇನ್ನೊಂದು 15 ದಿವಸ ಕಾಯಿರಿ. ಯಾರ್ಯಾರು ನಮ್ಗೆ ಟೋಪಿ ಹಾಕಿ ಹೋಗಿದ್ದಾರೆ ಅದ್ರಲ್ಲಿ ಯಾರ್ಯಾರನ್ನ ಮತ್ತೆ BJP ಕಾಂಗ್ರೆಸ್ ತಗೋತಾರೆ ನೋಡೋರಂತೆ. ಟೋಪಿ ಹಾಕಿ ಹೋದಂಥವ್ರು ಮಂತ್ರಿಗಳಾಗಿದ್ದವರು ನಮ್ಗೆ ಟೋಪಿ ಹಾಕಿ ಹೋದಂತ ಎಷ್ಟು ಜನನ ಮತ್ತೆ